ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯ ಶೀರ್ಷಿಕೆ ಮರೆಯಬಾರದ ಕಲಾವಿದ ಗಣಪತಿ ಭಟ್. ನೋಡಿ, ಕನ್ನಡದ ಚಿತ್ರ ಚರಿತ್ರೆಯಲ್ಲಿ ಸಾವಿರಾರು ಜನ ಕಲಾವಿದರು ಆಗಿ ಹೋಗಿದ್ದಾರೆ. ಎಷ್ಟೋ ಜನ ಕಲಾವಿದರು ಇಡೀ ಜೀವನವನ್ನೇ ಕಲೆಗಾಗಿ ಮುಡಿಪಿಟ್ಟು ಮರೆಯಾಗಿ ಹೋಗಿದ್ದಾರೆ. ಆದರೆ ಅವರಲ್ಲಿ ಅನೇಕ ಜನರನ್ನು ನಾವು ಮರಿತಾ ಇದ್ದೀವಿ. ಹಾಗೆ ಮರಿಬಾರದು ಅನ್ನುವ ಕಾರಣಕ್ಕೆ ಅಂಥ ಕಲಾವಿದರ ವಿವರಗಳನ್ನು ಈ ಸಂಚಿಕೆಗಳ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಂಥವರಲ್ಲಿ ಒಬ್ಬರು ನಮ್ಮ ಹಾಸ್ಯ ನಟ ಗಣಪತಿ ಭಟ್ರು. ನೀವು ಕೇವಲ ಭಾರತೀಯ ಭಾಷೆಗಳಷ್ಟೇ ಅಲ್ಲದೆ ವಿದೇಶಗಳ ಚಿತ್ರರಂಗದ ಇತಿಹಾಸವನ್ನು ನೋಡಿದ್ರೂ ಕೂಡ ಅಲ್ಲಿ ಒಂದು ಅಂಶ ನಮ್ಮ ಗಮನಕ್ಕೆ ಬರುತ್ತೆ. ನೋಡಿ, ಹಾಸ್ಯ ಕಲಾವಿದರಾಗಬೇಕಾದ್ರೆ ಒಂದು ಅವರು ಕೃಶಕಾಯರಾಗಿರ್ಬೇಕು, ಇಲ್ಲವೇ ಸ್ಥೂಲಕಾಯರಾಗಿರ್ಬೇಕು. ನಮ್ಮ ಲಾರೆಲ್ ಆ್ಯಂಡ್ ಹಾರ್ಡಿ ಜೋಡಿ, ಅದರಲ್ಲಿ ಹಾರ್ಡಿ ಅವರು ಸ್ಥೂಲಕಾಯದವರಾದರೆ ಲಾರೆಲ್ ಅವರು ಕೃಶಕಾಯದವರು. ಇನ್ನು ಚಾರ್ಲಿ ಚಾಪ್ಲಿನ್ ಅವರ ಕೃಶಕಾಯ ನಮಗೆಲ್ಲ ಗೊತ್ತೇ ಇದೆ. ಭಾರತೀಯ ಚಿತ್ರರಂಗದಲ್ಲಿ ಅನೇಕ ಕಲಾವಿದರು ಇದೇ ರೀತಿಯಾಗಿ ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಹಿಂದಿಯಲ್ಲಿ ಅಸಿತ್ ಸೇನ್ ಅಂತ ಒಬ್ಬ ಹಾಸ್ಯ ಕಲಾವಿದರಿದ್ದರು. ನಾವು ನೋಡಿದ ಹಾಗೆ ಅವರು ಸ್ವಲ್ಪ ಸ್ಥೂಲಕಾಯದವರು. ಕನ್ನಡದಲ್ಲಿ ಮೊದಲ ಸ್ಥೂಲಕಾಯದ ಹಾಸ್ಯ ಕಲಾವಿದರು ಅಂದರೆ ನಮ್ಮ ಗಣಪತಿ ಭಟ್ರು. ಅವರಾದ ಮೇಲೆ ಗೋಡೆ ಲಕ್ಷ್ಮೀನಾರಾಯಣ, ಬುಲೆಟ್ ಪ್ರಕಾಶ್, ಬ್ಯಾಂಕ್ ಜನಾರ್ದನ್, ಎಂ ಎಸ್ ಸತ್ಯ, ಹೀಗೆ ಅನೇಕರು ಆ ರೀತಿಯ ಕಲಾವಿದರನ್ನು ನಾವು ನೋಡಿದ್ದೀವಿ. ಅದನ್ನು ಬಿಟ್ಟರೆ ನಮ್ಮ ಚಾರ್ಲಿ ಚಾಪ್ಲಿನ್ ರೀತಿಯಲ್ಲಿಯೇ ನರಸಿಂಹರಾಜು, ತಾಯಿ ನಾಗೇಶ್, ಬೆಂಗಳೂರು ನಾಗೇಶ್, ಅಲ್ಲು ರಾಮಲಿಂಗಯ್ಯ, ಹೀಗೆ ನಾವು ಎಲ್ಲ ಭಾಷೆಗಳಲ್ಲೂ ಕೃಶಕಾಯದ ಹಾಸ್ಯ ಕಲಾವಿದರನ್ನು ಬೇಕಾದಷ್ಟು ನೋಡಿದ್ದೀವಿ. 1915 ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಳ ಬಳಿಯ ಕನ್ಯಾನ ಎನ್ನುವ ಗ್ರಾಮದ ತೆಕ್ಕೆ ಮನೆಯಲ್ಲಿ ಗಣಪತಿ ಭಟ್ಟರ ಜನನ ಆಗತ್ತೆ. ತಾತ ಗಣಪತಿ ಭಟ್ ಹಾಗೂ ಸಾವಿತ್ರಮ್ಮನವರು. ಅವರ ತಾತ ಕೂಡ ಕವಿಗಳಾಗಿದ್ದರು ಹಾಗೂ ಭಾಗವತಿಕೆ ಮಾಡ್ತಾಯಿದ್ರು. ಈ ಯಕ್ಷಗಾನದಲ್ಲಿ ಭಾಗವತಿಕೆ ಅಂತ ಒಂದು ವಿಭಾಗ ಇದೆ, ಆ ಕಡೆ ಅದು ಬಹಳ ಫೇಮಸ್ ಆದಂಥ ಒಂದು ಕೆಲಸ, ಅದನ್ನು ಮಾಡ್ತಾಯಿದ್ರು. ಇನ್ನು ಗಣಪತಿ ಭಟ್ರ ತಂದೆ ಮಹಾಬಲೇಶ್ವರ ಹಾಗೂ ತಾಯಿ ಪರಮೇಶ್ವರಿಯವರು. ಇವರದ್ದು ಒಂದು ಕೃಷಿಕ ಕುಟುಂಬ, 7 ಜನರ ತುಂಬು ಕುಟುಂಬವಾದ್ದರಿಂದ ಬಡತನ ಸಾಕಷ್ಟು ಇತ್ತು. ಹಾಗಾಗಿ ನಮ್ಮ ಗಣಪತಿ ಭಟ್ರು ಕೇವಲ 4ನೇ ತರಗತಿಯವರೆಗೆ ಮಾತ್ರ ಓದೋದಕ್ಕೆ ಸಾಧ್ಯವಾಗುತ್ತೆ. ಅದಾದ ಮೇಲೆ ಅವರ ಕುಟುಂಬದ ಪರಿಚಿತರಾದ ಒಬ್ಬ ಕಲಾವಿದರ ಕಣ್ಣಿಗೆ ಬಾಲಕ ಗಣಪತಿ ಭಟ್ರು ಬೀಳ್ತಾರೆ. ಗಣಪತಿಯ ಹಾಗೆ ಗುಂಡು ಗುಂಡಾಗಿರ್ತಾರೆ, ಉದ್ದನೆಯ ಕೂದಲು, ಚೂಟಿಯಾದಂಥ ಬಾಲಕ. ಆತನನ್ನು ಅವರು ಶೋಲಾಪುರಕ್ಕೆ ತಮ್ಮ ನಾಟಕದ ಕಂಪನಿಗೆ ಕರ್ಕೊಂಡು ಹೋಗ್ತಾರೆ. ಶೋಲಾಪುರದ ನಾಟಕ ಕಂಪನಿಯಲ್ಲಿ ಗಣಪತಿ ಭಟ್ರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಹೆಚ್ಚಾಗಿ ಸ್ತ್ರೀ ಪಾತ್ರಗಳನ್ನೇ ಮಾಡ್ತಾ ಇರ್ತಾರೆ. ಮರಾಠಿ ಭಾಷೆಯನ್ನು ಕಲಿತಾರೆ, ಅಲ್ಲಿನ ನಾಟಕಗಳಲ್ಲಿ ಕೂಡ ಅಭಿನಯ ಮಾಡ್ತಾ ಇರ್ತಾರೆ. ಆ ದಿನಗಳಲ್ಲಿ ಅವರಿಗೆ ಸಿಕ್ಕಿದಂಥ ಒಂದು ಸಂಪರ್ಕ ದೀನಾನಾಥ್ ಮಂಗೇಶ್ಕರ್ ಅವರದು. ದೀನಾನಾಥ್ ಮಂಗೇಶ್ಕರ್ ಅವರು ಭಾರತೀಯ ಚಿತ್ರರಂಗದ ಕೋಗಿಲೆ ಲತಾ ಮಂಗೇಶ್ಕರ್ ಅವರ ತಂದೆ. ದೀನಾನಾಥ್ ಮಂಗೇಶ್ಕರ್ ಅವರು ಗಣಪತಿ ಭಟ್ಟರ ಸರಳತೆ, ಸಜ್ಜನಿಕೆ, ಪ್ರಾಮಾಣಿಕತೆ ಇದನ್ನೆಲ್ಲ ನೋಡಿ ಆ ಬಾಲಕನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಉಷಾ ಮಂಗೇಶ್ಕರ್, ಲತಾ ಮಂಗೇಶ್ಕರ್, ಆಶಾ ಭೋಂಸ್ಲೆ ಇವರೆಲ್ಲರ ಒಡನಾಟದಲ್ಲಿ ಗಣಪತಿ ಭಟ್ರು 10 ಕಾಲ ಅವರ ಮನೆಯ ಮಗನಾಗಿ ಇರ್ತಾರೆ. ದೀನಾನಾಥ್ ಮಂಗೇಶ್ಕರ್ ಅವರ ಮಾವನ ಮನೆ ಮದ್ರಾಸಿನಲ್ಲಿರುತ್ತೆ. ಹಾಗಾಗಿ ಅವರ ಜೊತೆ ಆಗಾಗ ಗಣಪತಿ ಭಟ್ರು ಮದ್ರಾಸಿಗೆ ಕೂಡ ಹೋಗಿ ಬರೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿ ತಮಿಳು, ತೆಲುಗು ಭಾಷೆಯನ್ನು ಕಲಿತಾರೆ. ಬಹಳ ಚೂಟಿಯಾದ ಬಾಲಕ ಆದ್ದರಿಂದ ಎಲ್ಲ ಭಾಷೆಗಳನ್ನು ಬಹಳ ಬೇಗ ಕರಗತ ಮಾಡ್ಕೋತಾರೆ. ಆಗಿನ್ನೂ ಮೂಕಿ ಚಿತ್ರಗಳ ಕಾಲ. ನಾಟಕಗಳ ಅಭಿನಯದ ಜೊತೆಗೆ ಗಣಪತಿ ಭಟ್ರು ಅನೇಕ ಮೂಕಿ ಚಿತ್ರಗಳಲ್ಲಿ ಕೂಡ ಅಭಿನಯ ಮಾಡ್ತಾ ಇರ್ತಾರೆ. ಆದರೆ ಒಂದು ಉದ್ಯೋಗ ಅಂತ ಅವರು ಹಿಡಿದಿದ್ದು ಕೊನೆಗೆ ಮೇಕಪ್ ಮ್ಯಾನ್ ಕೆಲಸ ಮಾಡುವ ಮೂಲಕ. ಪ್ರಗತಿ ಪಿಕ್ಚರ್ಸ್ನಲ್ಲಿ ಮೇಕಪ್ ಮ್ಯಾನ್ ಆಗಿ ಕೆಲಸವನ್ನು ಆರಂಭ ಮಾಡಿದ ಗಣಪತಿ ಭಟ್ರಿಗೆ ಜೀವನ ನಿರ್ವಹಣೆ ದಿನೇ ದಿನೇ ಕಷ್ಟವಾಗ್ತಾ ಹೋಗುತ್ತೆ. ಆ ದಿನಗಳಲ್ಲಿ ನೋಡಿ, ಚಿತ್ರರಂಗದಲ್ಲಿ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರಲಿ, ಅವರಿಗೆ ಪಾತ್ರಗಳು ದೊರೆಯೋದು ಬಹಳ ಸುಲಭ ಆಗಿತ್ತು. ಯಾವುದಾದರೂ ಒಂದು ಸಣ್ಣ ಪುಟ್ಟ ಪಾತ್ರ ಅವರ ಪಾಲಿಗೆ ಸಿಗ್ತಾ ಇತ್ತು. ಗಣಪತಿ ಭಟ್ರ ಚುರುಕುತನವನ್ನು ನೋಡಿ, ಅವರ ನಾಟಕಾಭಿನಯವನ್ನು ನೋಡಿ ಅನೇಕ ನಿರ್ಮಾಪಕರು ಅವರಿಗೆ ಸಣ್ಣ ಪುಟ್ಟ ಪಾತ್ರಗಳನ್ನು ಕೊಡ್ತಾ ಹೋಗ್ತಾರೆ. ಹೀಗಾಗಿ ಗಣಪತಿ ಭಟ್ರು ಮುಂದೆ ಕಲಾವಿದರಾಗಿ ನಟನಾಗಿಯೇ ಚಿತ್ರರಂಗದಲ್ಲಿ ಮುಂದುವರಿತಾರೆ. 1939 ತಮ್ಮ 24ನೇ ವಯಸ್ಸಿನಲ್ಲಿ ಗಣಪತಿ ಭಟ್ರಿಗೆ ಅದೃಷ್ಟ ಖುಲಾಯಿಸುತ್ತೆ.
ನಾಗೇಂದ್ರ ರಾಯರ ಜೊತೆಗೆ ತೆಲುಗು ಭಾಷೆಯ ಭೂಕೈಲಾಸ ಚಿತ್ರದಲ್ಲಿ ಶಿವಗಣದಲ್ಲಿ ಒಬ್ಬರಾಗಿ ಅವರು ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಅಲ್ಲಿಂದ ಮುಂದಕ್ಕೆ ಕನ್ನಡ, ತಮಿಳು, ತೆಲುಗು, ಮರಾಠಿ, ಹಿಂದಿ ಹೀಗೆ ಅನೇಕ ಭಾಷೆಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಅದೇ ದಿನಗಳಲ್ಲಿ ಅವರಿಗೆ ತಮಿಳು ಚಿತ್ರರಂಗದ ಒಬ್ಬ ಕಲಾವಿದೆಯಾಗಿದ್ದಂಥ ಜಾನಕಿಯವರ ಜೊತೆ ವಿವಾಹ ಕೂಡ ಆಗುತ್ತೆ. ಆದರೆ ಈ ವೈವಾಹಿಕ ಜೀವನ ಕೆಲವು ವರ್ಷಗಳ ಕಾಲ ಮಾತ್ರ ಚೆನ್ನಾಗಿರುತ್ತೆ. ಅದಾದ ಮೇಲೆ ಜಾನಕಿಯವರು ಬೇರೆಯಾಗ್ತಾರೆ. 1961 ಈ ಜೋಡಿ ಒಂದು ಕಾನೂನಿನ ರೀತಿಯಲ್ಲಿ ವಿಚ್ಛೇದನ ಪಡೆದು ಬೇರೆಯಾಗ್ತಾರೆ. ಅದಾದ ಎರಡೇ ವರ್ಷಕ್ಕೆ ಅಂದರೆ 1963 ಜಾನಕಿಯವರು ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿದ್ದಂಥ MGR ಅವರ ಮೂರನೆಯ ಪತ್ನಿಯಾಗಿ ಅವರ ಬಾಳನ್ನು ಪ್ರವೇಶ ಮಾಡ್ತಾರೆ. ಮುಂದೆ MGR ಅವರ ಮರಣಾನಂತರ 1988 ಇದೇ ಜಾನಕಿ ರಾಮಚಂದ್ರನ್ ಅವರು 24 ಕಾಲ CM ಆಗಿರ್ತಾರೆ. ತಮಿಳುನಾಡಿನಲ್ಲಿ ಮೊದಲ ಮಹಿಳಾ CM ಎನ್ನುವ ದಾಖಲೆ ಅವರ ಹೆಸರಿನಲ್ಲಿದೆ. 1996 May 19 ಜಾನಕಿಯವರು ಕಾಲವಾಗ್ತಾರೆ. ಇದು ಗಣಪತಿ ಭಟ್ ಅವರ ಜೀವನದಲ್ಲಿ ಕೆಲವು ವರ್ಷಗಳ ಕಾಲ ಮಾತ್ರ ಬಂದು ಹೋದಂಥ ಜಾನಕಿಯವರ ವೃತ್ತಾಂತ. ಇನ್ನು ಗಣಪತಿ ಭಟ್ಟರ ವಿಚಾರಕ್ಕೆ ಬಂದರೆ, ಜಾನಕಿಯವರು ತಮ್ಮನ್ನು ತೊರೆದು ಹೋದ ಮೇಲೆ ಅವರು ಉಡುಪಿಯ ಒಬ್ಬ ಲಕ್ಷ್ಮಮ್ಮ ಎನ್ನುವ ಹುಡುಗಿಯನ್ನು ವಿವಾಹವಾಗ್ತಾರೆ. ಗಣಪತಿ ಭಟ್ರು ಯಾವತ್ತೂ ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡಲೇ ಇಲ್ಲ. ಆದರೆ ಸಣ್ಣ ಪುಟ್ಟ ಪಾತ್ರಗಳಲ್ಲೇ ತೃಪ್ತಿ ಪಡ್ತಾ ತಮ್ಮ ಛಾಪನ್ನು ಮೂಡಿಸ್ತಾ ಹೋಗ್ತಾರೆ. ದಕ್ಷಿಣ ಭಾರತದ ಒಂದು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಜಮಿನಿ ಚಿತ್ರ, ಅವರು ಯಾವುದೇ ಒಂದು ಚಿತ್ರವನ್ನು ಯಾವುದೇ ಭಾಷೆಯಲ್ಲಿ ತಯಾರು ಮಾಡಲಿ, ಅಲ್ಲಿ ಗಣಪತಿ ಭಟ್ರಿಗೋಸ್ಕರವೇ ಒಂದು ಪಾತ್ರವನ್ನು ಇಟ್ಟಿರ್ತಾ ಇದ್ರು. ಯಾಕೆಂದರೆ ಗಣಪತಿ ಭಟ್ ಅವರು ಜೀವನದಲ್ಲಿ ಹಣವನ್ನು ಸಂಪಾದನೆ ಮಾಡದೇ ಇದ್ದರೂ ಕೂಡ ಜನಗಳ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ರು. ಅವರಿಗೆ ಯಾರೊಂದಿಗೂ ವೈರತ್ವವಿರಲಿಲ್ಲ, ಎಲ್ಲರ ಜೊತೆ ಸನ್ನಡತೆಯಿಂದ ನಡ್ಕೋತಾ ಇದ್ರು. ಗಣಪತಿ ಭಟ್ಟರ ಸ್ಥೂಲಕಾಯ, ವಿಶಿಷ್ಟವಾದ ಧ್ವನಿ, ಅವರದ್ದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್, ಇದರಿಂದಾಗಿ ಅವರು 120 ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿಯೇ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾರೆ. 1942 ಸುಬ್ಬಯ್ಯನಾಯ್ಡು ಅವರ ಭಕ್ತ ಪ್ರಹ್ಲಾದ ಚಿತ್ರ ತೆರೆಗೆ ಬರುತ್ತೆ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಒಂದು ಬಾಲ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಗಣಪತಿ ಭಟ್ ಅವರು ಕೂಡ ಅಭಿನಯಿಸಿದ್ದಾರೆ. ಅಲ್ಲಿಂದ ಆರಂಭವಾದ ಅವರ ರಾಜ್ಕುಮಾರ್ ಜೊತೆಗಿನ ಒಡನಾಟ ಮುಂದೆ 45 ಮುಂದುವರಿಯುತ್ತೆ. ಗಣಪತಿ ಭಟ್ ಅವರ ಮೇಲೆ ಕೂಡ ರಾಜ್ಕುಮಾರ್ ಅವರ ಪ್ರಭಾವ ಸಾಕಷ್ಟು ಇತ್ತು. ರಾಜ್ಕುಮಾರ್ ಅವರು ಹೇಗೆ ಬಿಳಿಯ ಪಂಚೆ, ಬಿಳಿ ಶರ್ಟ್ನಲ್ಲಿ ಕಾಣಿಸ್ಕೋತಾ ಇದ್ರೋ ಅದೇ ರೀತಿಯಲ್ಲಿ ಗಣಪತಿ ಭಟ್ರು ಯಾವಾಗಲೂ ಒಂದು ಬಿಳಿಯ ಪೈಜಾಮ, ಬಿಳಿಯ ಜುಬ್ಬ, ಕೈಯಲ್ಲಿ ಒಂದು ಬ್ಯಾಗು, ಒಂದು ಸೈಕಲ್, ಇಷ್ಟೇ ಬರ್ತಾ ಇದ್ದಾರೆ ಅಂದರೆ ಅವರು ಗಣಪತಿ ಭಟ್ರು ಅಂತ ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಹೀಗೆ ತಮ್ಮ ಜೀವನದುದ್ದಕ್ಕೂ ಸಿನಿಮಾವನ್ನೇ ಉಸಿರಾಡಿದಂಥ ಗಣಪತಿ ಭಟ್ರಿಗೆ 1957 ನಳದಮಯಂತಿ ಚಿತ್ರದ ಹಾಸ್ಯ ಪಾತ್ರಕ್ಕಾಗಿ ತಮಿಳಿನ ಚಿತ್ರರಸಿಕರ ಸಂಘದವರು ಶ್ರೇಷ್ಠ ಹಾಸ್ಯ ಕಲಾವಿದ ಎನ್ನುವ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅದನ್ನು ಬಿಟ್ಟರೆ ಅವರ ಪಾಲಿಗೆ ಯಾವುದೇ ಒಂದು ಪ್ರಶಸ್ತಿಯೂ ಬರೋದಿಲ್ಲ. ಕನ್ನಡಿಗರು ಇವತ್ತಿಗೂ ಅವರನ್ನು ನೆನೆಸ್ಕೊಂಡು ಅವರನ್ನು ಕುರಿತಾಗಿ ಒಂದು ಸಂಚಿಕೆಯನ್ನು ಮಾಡಿ ಅಂತ ನಮ್ಮನ್ನು ಕೇಳ್ತಾ ಇದ್ದಾರಲ್ಲ, ಇದೇ ಗಣಪತಿ ಭಟ್ರಿಗೆ ಸಂದಿರುವಂಥ ಒಂದು ಗೌರವ. ನೀವು ಈ ಸಂಚಿಕೆಯನ್ನು ನೋಡುವಾಗ ಎಷ್ಟೋ ಜನಕ್ಕೆ ಗಣಪತಿ ಭಟ್ರು ಅಂದರೆ ಯಾರು ಅಂತಲೇ ಗೊತ್ತಿರೋದಿಲ್ಲ. ಅಂಥವರಿಗಾಗಿ ಒಂದು ಸಣ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಪರೋಪಕಾರಿ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ತಂದೆಯ ಜೊತೆ ಒಂದು ಚಾಲೆಂಜ್ ಹಾಕ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಅದೇ ರೀತಿಯಲ್ಲಿ ಜಯಂತಿಯವರು ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಮನೆಯಿಂದ ಹೊರಗೆ ಬರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಜಯಂತಿಯವರನ್ನು ಹೊಂದುವ ಸಲುವಾಗಿ ಹಣವನ್ನು ಚೆಲ್ಲಿ ಬರುವಂಥ ಒಂದು ಸಾವುಕಾರನ ಪಾತ್ರದಲ್ಲಿ ಗಣಪತಿ ಭಟ್ ಅವರು ಅಭಿನಯಿಸಿದ್ದಾರೆ. ಅವರು ಜಯಂತಿಯವರಿಂದ ಒದೆ ತಿಂತಾರೆ, ಅವರನ್ನು ಹೊಡೆದು ಉರುಳಿಸಿ ಆಮೇಲೆ ಜಯಂತಿಯವರು ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಈ ಚಿತ್ರದ ದೃಶ್ಯಗಳನ್ನು ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು, ಅಲ್ಲಿ ನಿಮಗೆ ಗಣಪತಿ ಭಟ್ರು ಯಾರು ಅಂತ ಗೊತ್ತಾಗುತ್ತೆ. ಮುಂದೆ ಅವರು ಚೂರಿ ಚಿಕ್ಕಣ್ಣ, ಇನ್ನೂ ಅನೇಕ ಚಿತ್ರಗಳಲ್ಲಿ ಇಂಥದ್ದೇ ಸಣ್ಣ ಪುಟ್ಟ ಪಾತ್ರಗಳನ್ನು ಅಭಿನಯಿಸಿದ್ದಾರೆ. ಹಳೆಯ ಚಿತ್ರಗಳಿಗೆ ಹೋದರೆ ಅವರು ಬೆಟ್ಟದ ಕಳ್ಳ ಚಿತ್ರದಲ್ಲಿ ಅಭಿನಯಿಸಿದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಇವತ್ತಿಗೂ ನಮಗೆ ನೆನಪಿನಲ್ಲಿದೆ. ಗಣಪತಿ ಭಟ್ ಅವರಿಗೆ ಯಾವಾಗಲೂ ಸಿಗ್ತಾ ಇದ್ದಿದ್ದು ಇಂಥದ್ದೇ ಪಾತ್ರಗಳು. ಒಬ್ಬ ಸಾಹುಕಾರನ ಪಾತ್ರ, ಇಲ್ಲದಿದ್ದರೆ ಸೇಟುವಿನ ಪಾತ್ರ, ಹೀಗೆ ಇಂಥ ಸಣ್ಣ ಪುಟ್ಟ ಪಾತ್ರಗಳಲ್ಲೇ ಗಣಪತಿ ಭಟ್ ಅವರು ಮಿಂಚಿದ್ದು. ನಳದಮಯಂತಿ, ಪ್ರೇಮದ ಪುತ್ರಿ, ಚಿಕ್ಕಮ್ಮ, ರೌಡಿ ರಂಗಣ್ಣ, ಚೂರಿ ಚಿಕ್ಕಣ್ಣ, ಪರೋಪಕಾರಿ, ಹೀಗೆ ಅನೇಕ ಚಿತ್ರಗಳಲ್ಲಿ ಗಣಪತಿ ಭಟ್ ಅವರು ತಮ್ಮ ಸಣ್ಣ ಪುಟ್ಟ ಪಾತ್ರಗಳಿಂದಲೇ ನೆನಪಿನಲ್ಲಿ ಉಳಿದಿದ್ದಾರೆ.
ಹೃದಯ ಸಂಗಮ ಒಂದು ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿಯ ಉತ್ಕೃಷ್ಟವಾದಂಥ ಚಿತ್ರ. ಆ ಚಿತ್ರದಲ್ಲಿ ಕಥೆಗೆ ತಿರುವು ಕೊಡುವಂಥ ಒಂದು ಪಾತ್ರದಲ್ಲಿ ಗಣಪತಿ ಭಟ್ ಅವರು ಕಾಣಿಸ್ಕೊಂಡಿದ್ದಾರೆ. ರಾಜಕುಮಾರ್ ಅವರ ಚಿತ್ರಜೀವನದ ಅತ್ಯಂತ ಮಹತ್ವದ ಚಿತ್ರ ಬಂಗಾರದ ಮನುಷ್ಯ. ಆ ಚಿತ್ರದ ಶೂಟಿಂಗ್ ಸಲುವಾಗಿ ಗಣಪತಿ ಭಟ್ರು ಬೆಂಗಳೂರಿಗೆ ಬಂದಿರ್ತಾರೆ. 1972 February 28 ಹೃದಯಾಘಾತವಾಗಿ ಸೇಂಟ್ ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಅವರು ಕೊನೆ ಉಸಿರನ್ನು ಇಳಿತಾರೆ. ಗಣಪತಿ ಭಟ್ರು ತಮ್ಮ ಮಗ ಹಾಗೂ ಮಗಳಿಗೆ ತಮ್ಮ ತಂದೆ ಹಾಗೂ ತಾಯಿಯ ಹೆಸರನ್ನು ಇಟ್ಟಿದ್ದಾರೆ. ಗಣಪತಿ ಭಟ್ ಅವರ ಮಗ ಮಹಾಬಲೇಶ್ವರ ಅವರು ಕನ್ನಡ ಚಿತ್ರರಂಗದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮ್ಮ ಬಳಿ ಇದೆ. ಅದೇ ರೀತಿಯಲ್ಲಿ ಅವರ ಮಗಳು ಪರಮೇಶ್ವರಿಯವರು ಸಂಸ್ಕೃತ MA ಮಾಡಿ ಉಡುಪಿಯಲ್ಲಿ ಒಬ್ಬ ದಂತ ವೈದ್ಯರನ್ನು ಮದುವೆಯಾಗಿ ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಗಣಪತಿ ಭಟ್ ಅವರ ಜೀವನದಲ್ಲಿ ಅತ್ಯಂತ ದುರ್ಗಮವಾದ ಸನ್ನಿವೇಶ ಅಂದರೆ ಅವರ ಪತ್ನಿ ಜಾನಕಿಯವರು ಅವರನ್ನು ತೊರೆದು ಹೋದದ್ದು. ಆದರೂ ಅವರು ಎದೆಗೊಂದದೆ ಮತ್ತೊಬ್ಬ ಕನ್ಯೆಯನ್ನು ಲಕ್ಷ್ಮಮ್ಮನವರನ್ನು ಮದುವೆ ಆಗ್ತಾರೆ. ಅವರ ಜೀವನದ ಅತ್ಯಂತ ಸಂತೋಷದ ಸಂಗತಿ ಅಂದರೆ ಆ ಮದುವೆಯಾದಾಗ ಅವರ ಮದ್ರಾಸಿನ ಮನೆಗೆ ಲತಾ ಮಂಗೇಶ್ಕರ್ ಅವರು ಭೇಟಿ ಕೊಟ್ಟಿದ್ದು. ಇವತ್ತಿಗೂ ನೀವು ಬಂಗಾರದ ಮನುಷ್ಯ ಚಿತ್ರದ ಟೈಟಲ್ ಕಾರ್ಡನ್ನು ನೋಡಿದ್ರೆ ಅಲ್ಲಿ ದಿವಂಗತ ಗಣಪತಿ ಭಟ್ ಎನ್ನುವ ಹೆಸರನ್ನು ನೀವು ನೋಡ್ತೀರಿ. ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಕಲಾವಿದರು ಎಲೆಮರೆಯ ಕಾಯಿಯ ಹಾಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರನ್ನು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಪರಿಚಯ ಮಾಡಿಸ್ತೀವಿ ಅಂತ ಹೇಳ್ತಾ ವಿದಾಯ ಹೇಳ್ತಾ ಇದ್ದೀವಿ. ನಮಸ್ಕಾರ.